ಹೆಲೋ ಎಲ್ಲರಿಗೂ ನಮಸ್ಕಾರ. ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಫ್ರೈಡ್ ಪೀನಟ್ಸ್ ಮತ್ತು ಗಾರ್ಲಿಕ್ ರೆಸಿಪಿ ಅಂತಂದರೆ ಬೆಳ್ಳುಳ್ಳಿ ಮತ್ತು ಶೇಂಗಾ ಬೀಜದ ಫ್ರೈಡ್ ಮಾಡಿರುವಂಥ ರೆಸಿಪಿಯನ್ನು ನೋಡೋಣ. ಇದು ಭಾಳ ಟೇಸ್ಟಿಯಾಗಿರುತ್ತೆ. ಟೀ ಟೈಮ್ ಸ್ನ್ಯಾಕ್ಸ್ ಅಥವಾ ನೀವು ಹಾಗೆ ಏನಾದರೂ ಟೈಮ್ ಪಾಸ್ಗೆ ತಿನ್ನಬೇಕಾದಂಥ ಅನಿಸಿದರೆ ಇದನ್ನು ನೀವು ಮಾಡಿಕೊಂಡು ತಿನ್ಬೋದು. ಇಲ್ಲಿ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಚ್ಚಿ ನಾನು ಈ ಥರ ಬಿಚ್ಕೊಂಡು ಇಟ್ಟಿದ್ದೀನಿ. ನಾವು ಹಂಚ್ ಮೇಲೆ ಮಾಡೋಣ, ಭಾಳ ಟೇಸ್ಟಿ ಆಗ್ತೈತಿ. ಸೊ ಹಂಚ್ ಮೇಲೆ ನಾನು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದೆ. ಅದರ ನಂತರ ಸ್ವಲ್ಪ ಜೀರಿಗೆ ಹಾಕೋಣ, ಭಾಳ ಟೇಸ್ಟಿ ಆಗುತ್ತೆ. ಇದು ನಾವು ಬೆಳ್ಳುಳ್ಳಿಯನ್ನು ಇಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಣ. ಹಾಫ್ ಫ್ರೈ ಅಂತ ಹೇಳ್ತಾರಲ್ಲ, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಭಾಳ ಜಾಸ್ತಿ ಕರಿ ಆಗುವಂಗೆ ಆ ಥರ ಫ್ರೈ ಮಾಡಬಾರ್ದು. ಲೈಟ್ ಗೋಲ್ಡನ್ ಕಲರ್ ಆಗ್ತಿದೆ ಈಗ. ಇವು ಹುರಿದಿರುವಂಥ ಶೇಂಗಾ ಬೀಜ, ಇದನ್ನು ನಾನು ಇಲ್ಲಿ ಹಾಕಿದ್ದೀನಿ. ಸಿಪ್ಪೆಯನ್ನು ಬಿಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಇಲ್ಲಿ ಹಾಕಿ ಜಸ್ಟ್ 1-2 ನಿಮಿಷ ಅಷ್ಟೇ ಫ್ರೈ ಮಾಡಿದರೆ ಸಾಕು. ಈಗ ರೆಡ್ ಚಿಲ್ಲಿ ಪೌಡರ್, ಆಮೇಲೆ ಅರಿಶಿನ ಪುಡಿ ಹಾಕೋಣ, ಮತ್ತು ಕೆಂಪು ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಅಂದರೆ ಇದನ್ನು ಹಾಕಿದ್ದೀನಿ. ಜೀರಿಗೆ ಪೌಡರ್ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಟೇಸ್ಟ್ ಅನುಸಾರ ನಾವು ಯಾವ ಥರ ನಮಗೆ ಖಾರ ಉಪ್ಪು ಯಾವ ಥರ ಬೇಕು ನಾವು ಆ ಥರ ಹಾಕ್ಬೋದು. ಸೊ ಇದಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. 1 ನಿಮಿಷ ಮಿಕ್ಸ್ ಮಾಡಬೇಕು, ಯಾಕಂದರೆ ಇವು ಡ್ರೈ ಸ್ಪೈಸಸ್ ಏನಿರುತ್ತಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ. ಆಮೇಲೆ ಚಾಟ್ ಮಸಾಲ ಹಾಕಿದ್ದೀನಿ, ಗ್ಯಾಸ್ ಆಫ್ ಮಾಡಿಬಿಡೋಣ. ಇದನ್ನು ಸರ್ವ್ ಮಾಡೋಣ. ಟೀ ಟೈಮ್ ಸ್ನ್ಯಾಕ್ಸ್ದಲ್ಲಿ ಥರ ಅಥವಾ ಹಾಗೆ ಏನಾದರೂ ತಿನ್ನಬೇಕು ಅನಿಸಿದರೆ ಇದನ್ನು ನಾವು ಚೆನ್ನಾಗಿ ಈ ಥರ ಮಾಡಿಕೊಂಡು ತಿನ್ಬೋದು. ಭಾಳ ಟೇಸ್ಟಿನೂ, ಭಾಳ ಹೆಲ್ದಿನೂ. ಸೊ ಇದು ಒಮ್ಮೆ ಮಾಡಿ ನೋಡಿ ಪ್ಲೀಸ್ ಎಲ್ಲರೂ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನನ್ನ ಚಾನಲ್ ಹೊಸದು, ಸೊ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋಗಾಗಿ ಬೆಲ್ ಐಕನ್ನು ಹೊಡೆದಿಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್.